ಇಂದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಬಿಡುಗಡೆಗೊಂಡಿದೆ. ಮಂಗಳೂರಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ಜನಾರ್ದನ ಪೂಜಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದಾರೆ. ಇನ್ನು ಪ್ರಣಾಳಿಕೆ ಸಿದ್ದಗೊಳಿಸುವ ಜವಾಬ್ದಾರಿ ಸಂಸದ ವೀರಪ್ಪ ಮೊಯ್ಲಿ ಹೆಗಲಿಗೆ ವಹಿಸಲಾಗಿತ್ತು. ಮೊಯ್ಲಿ ರಾಜ್ಯದ ಎಲ್ಲೆಡೆ ವಿಸಿಟ್ ಕೊಟ್ಟು ಇದಕ್ಕಾಗಿ ಫುಲ್ ವರ್ಕೌಟ್ ಕೂಡ ಮಾಡಿದ್ದಾರೆ. ಜಿಲ್ಲಾವಾರು ಸಭೆಯಲ್ಲಿ ನಡೆದಂತಹ ಚರ್ಚೆ ಹಾಗೂ ಪ್ರದೇಶವಾರು ಸಮಸ್ಯೆ ಆಲಿಸಿ ಕುಂದುಕೊರತೆಗಳ ಪಟ್ಟಿಯನ್ನ ಸಿದ್ಧಪಡಿಸಲಾಗಿದೆ. ಇದರ ಆಧಾರದಲ್ಲಿ ಪ್ರಣಾಳಿಕೆ ಬಿಡುಗಡೆಗೊಂಡಿದೆ. ಇದರ ಮುಂದೆ ನವ ಕರ್ನಾಟಕ ನಿರ್ಮಾಣದಂತ ಮತ್ತೊಂದು ಪ್ರಮುಖವಾದ ಹೆಜ್ಜೆಯನ್ನ ಕರ್ನಾಟಕದ ಜನತೆ ಇಲ್ಲಿನ ಇಡ್ತಾ ಇದೆ ಅಂದ್ರೆ ತಪ್ಪಾಗಲಾರದು. ಶ್ರೀ ರಾಹುಲ್ ಗಾಂಧೀಜಿಯವರಿಗೆ ಹಾಗೂ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಈಗ ತಮ್ಮೆಲ್ಲರೂ ಅತ್ಯಂತ ಶಾಂತರಾಗಿದ್ರೆ ಸಭೆಯನ್ನು ಉದ್ದೇಶಿಸಿ ಗೌರವಾನ್ವಿತ ಶ್ರೀ ರಾಹುಲ್ ಗಾಂಧೀಜಿಯವರು ಮಾತನಾಡಬೇಕು. ಒಂದು ಕಡೆ ನಾವು ನೀವೆಲ್ಲರೂ ಮಾಡಬೇಕು.